ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇಂಡಿಯನ್ ಕ್ರೇಜಿ ಕುಕಿಂಗ್ಗೆ ಸ್ವಾಗತ. ಇವತ್ತು ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಹೌದು, ಹೂಕೋಸ್ನ ಬಳಸಿ ಇವತ್ತು ನಾನು ಗೋಬಿ ಪರಾಟ ಮಾಡ್ತಾ ಇದ್ದೀನಿ. ಹೂಕೋಸ್ನಲ್ಲಿ 0% ಕೊಲೆಸ್ಟ್ರಾಲ್ ಇರೋದ್ರಿಂದ ಇದು ಆರೋಗ್ಯದ ದೃಷ್ಟಿಯಲ್ಲಿ ನಮ್ಮ ದೇಹಕ್ಕೆ ಇದು ತುಂಬಾ ಒಳ್ಳೆಯದು. ಬನ್ನಿ ಹಾಗಿದ್ರೆ ಈ ಗೋಬಿ ಪರಾಟ ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡೋಣ. ಹೂಕೋಸು, ಆಮ್ಚೂರ್ ಪುಡಿ 1/4 ಟೀಸ್ಪೂನ್, ಖಾರದ ಪುಡಿ 1 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಪೇಸ್ಟ್ 1/4 ಟೀಸ್ಪೂನ್, ಅರಿಶಿನ ಪುಡಿ 1/4 ಟೀಸ್ಪೂನ್, ಧನಿಯಾ ಪುಡಿ 1 ಟೀಸ್ಪೂನ್, ಜೀರಿಗೆ ಪುಡಿ 1 ಟೀಸ್ಪೂನ್ ಹಾಗೂ ಎಣ್ಣೆ. ಪರೋಟ ಸ್ಟಫಿಂಗ್ಗೆ ನಾನು ತಗೊಂಡಿರುವಂಥ ಹೂಕೋಸನ್ನ ಈ ರೀತಿಯಾಗಿ ತುರ್ಕೊಳ್ತಾ ಇದ್ದೀನಿ. ಪರೋಟ ಮಾಡೋಕ್ಕೆ ನಾನಿಲ್ಲಿ 1 ಬೌಲಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಈ ರೀತಿಯಾಗಿ ಕಲಸ್ಕೊಳ್ಬೇಕಾಗತ್ತೆ. ಹಿಟ್ಟು ಕಲಸೋವಾಗ ತುಂಬ ಗಟ್ಟಿಯಾಗೂ ಕಲಸಬಾರ್ದು, ತುಂಬ ಮೆತ್ತಗೂ ಕಲಸಬಾರ್ದು, ಮೀಡಿಯಮ್ ಆಗಿದ್ದರೆ ಸಾಕಾಗತ್ತೆ. ಹಿಟ್ಟು ಕಲಸ್ಕೊಂಡಿದ್ದಾಗಿದೆ. ಈಗ ಬೇಕಾದಲ್ಲಿ 1 ಟೀಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ನಾದಿಸ್ಕೊಳ್ಳೋಣ. ಹಿಟ್ಟನ್ನು 1-2-3 ನಿಮಿಷದವರೆಗೂ ಚೆನ್ನಾಗಿ ನಾದಿಸ್ಕೊಂಡ ಮೇಲೆ ತಟ್ಟೆನ ಮುಚ್ಚಿಟ್ಟು ಸೈಡ್ಗಿಟ್ಬಿಡೋಣ. ಪರೋಟ ಮಾಡೋದಕ್ಕೆ ಸ್ಟಫಿಂಗ್ನ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 2-3 ಟೀಸ್ಪೂನ್ ಎಣ್ಣೆನ ಸೇರಿಸ್ತಿದ್ದೀನಿ. ಎಣ್ಣೆ ಹಾಕ್ಕೊಂಡ ಮೇಲೆ 1/4 ಟೀಸ್ಪೂನ್ ಅರಿಶಿನ ಪುಡಿ, 1/4 ಟೀಸ್ಪೂನ್ ಜೀರಿಗೆ, 1/4 ಟೀಸ್ಪೂನ್ ಧನಿಯಾ ಪುಡಿ, 1 ಟೀಸ್ಪೂನ್ ಖಾರದ ಪುಡಿ, 1/4 ಟೀಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ 1/4 ಟೀಸ್ಪೂನ್ ಆಮ್ಚೂರ್ ಪುಡಿನ ಇಲ್ಲಿ ಸೇರಿಸಿ ತುರಿದಿಟ್ಕೊಂಡಿರುವಂಥ ಎಲ್ಲ ಹೂಕೋಸನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ತುರಿದಿಟ್ಕೊಂಡಿರುವಂಥ ಎಲ್ಲ ಹೂಕೋಸನ್ನ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಿಧಾನಕ್ಕೆ ಈ ರೀತಿ ತಿರುಗಿಸ್ಕೊಳ್ಳೋಣ. ನೋಡಬಹುದು, ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಿದೆ. ನಮ್ಮ ಸ್ಟಫಿಂಗ್ ಕೂಡ ಈಗ ರೆಡಿಯಾಗಿದೆ. ಪರೋಟ ನಾವು ಈಗ ಮಾಡೋಕ್ಕೆ ನಾನು ಕಲಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟಲ್ಲಿ ಈಗ ಈ ರೀತಿ ದಪ್ಪ ದಪ್ಪ ಉಂಡೆಗಳನ್ನಾಗಿ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಪರೋಟ ಮಾಡೋಕ್ಕೆ ಆದಷ್ಟು ದಪ್ಪ ಉಂಡೆಗಳನ್ನ ಇಲ್ಲಿ ತಗೊಳ್ಳಿ. ಈಗ ಒಂದೊಂದಾಗಿ ನಾವು ತಗೊಂಡು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನ ಬಳಸ್ಕೊಂಡು ಈ ರೀತಿಯಾಗಿ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಇಷ್ಟು ಲಟ್ಟಿಸಿದ ಮೇಲೆ 2 ಟೇಬಲ್ಸ್ಪೂನಷ್ಟು ಸ್ಟಫಿಂಗ್ನ ನಾನು ಮಧ್ಯಕ್ಕೆ ಹಾಕ್ತಾ ಇದ್ದೀನಿ. ಈಗ ಎಲ್ಲ ಹಾಕಿದ ಮೇಲೆ ಸುತ್ತ ಇರೋ ಹಿಟ್ಟನ್ನು ಸೇರಿಸ್ಕೊಂಡು ನಾನು ಮಡಿಸಿಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಆಗಿರೋ ಹಿಟ್ಟನ್ನ ನಾವು ತೆಗೆದು ಸೈಡ್ ಇಟ್ಕೊಳ್ಳೋಣ. ಹಿಟ್ಟಿನ ಸಹಾಯದಿಂದ ಈ ರೀತಿಯಾಗಿ ನಾವು ನಿಧಾನಕ್ಕೆ ಸಮ ಪ್ರಮಾಣದಲ್ಲಿ ಹರಡೋ ಥರ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ಮೂತಾಗಿ ಇದನ್ನು ಲಟ್ಟಿಸ್ಕೊಳ್ಳಿ, ಇಲ್ಲಾಂದರೆ ನಾವು ಒಳಗಡೆ ಹಾಕಿರೋ ಸ್ಟಫಿಂಗು ಹೊರಗಡೆಗೆ ಬರೋ ಸಾಧ್ಯತೆ ತುಂಬಾ ಇರುತ್ತೆ. ಎರಡು ಕಡೆ ಎಣ್ಣೆನ ಈ ರೀತಿ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಪರೋಟನ ಮಾಡೋವಾಗ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ. ನೋಡಬಹುದು, ಎರಡೂ ಕಡೆ ಚೆನ್ನಾಗಿ ಪರೋಟ ಈಗ ಬೇಯಿಸ್ಕೊಂಡಾಗಿದೆ. ಈಗ ಇದನ್ನು 1 ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಪರೋಟಗಳನ್ನ ನಿಧಾನಕ್ಕೆ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿಯ ಪರೋಟನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಮಕ್ಕಳಂತೂ ಈ ರೀತಿ ಸ್ಟಫಿಂಗ್ ಮಾಡಿಕೊಡೋದ್ರಿಂದ ಇದನ್ನು ಆರಾಮಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, ಮನೆಯಲ್ಲೇ ಎಷ್ಟು ಸುಲಭವಾಗಿ ಈ ಪರೋಟನ ನಾವು ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.